ईगा नम्म निम्मेल्लर नेच्चिन नायकरु मंड्य जिले सुपुत्ररु आदंत केसी माजी मंत्रिगळु आदंत केसी नारायण गौडरु ओंदेरडु मातुगळन्नु तम्म उद्देशिसि मातनाडुत्तारे। बोलो भारत माता की। भारतीय जनता पक्ष के नरेंद्र मोदी जी और के योगी आदित्यनाथ जी के मत्तु इल्लि उपस्थितरादंत एल्ल गुरु हिरियरिगे नानु आत्मपूर्वकवाद वंदने अभिनंदनेयन्नु हेळ्ता ई दिन नम्म मंड्य जिल्लेगे नम्म अति हेच्चु प्रीतिन हिंदुत्ववन्नु हुट्टाकि ಶಕ್ತಿಯನ್ನು ತುಂಬಿದಂತ ಯೋಗಿ ಆದಿತ್ಯನಾಥ್ ಜಿ ಬಂದಿದ್ದಾರೆ, ಅವರಿಗೆ ನಾನು ವಂದನೆ ಅಭಿನಂದನೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಮತ್ತೆ ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಈಗ ತಾನೆ ತಮ್ಮೆಲ್ಲರನ್ನು ಕುರಿತು ಮಾತಾಡಿದಂತ ಸಂಸದ ಸುಮಲತಾ ಅಂಬರೀಶ್ ಅಣ್ಣವರಿಗೂ ಸಹ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಉಮೇಶ್ ಜಿ ಅವರೇ ಮತ್ತು ಈ ಭಾಗದ ಮತ್ತು ಅತಿ ಹೆಚ್ಚಿನ ಪ್ರಿಯರಾಗಿದಂತ ಜೈರಾಮಣ್ಣವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ। ಜೈರಾಮಣ್ಣರ ಸುಪುತ್ರರಾದಂತ ನಮ್ಮ ಅಶೋಕ್ ಅವರಿಗೂ ಸಹ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಅದೇ ರೀತಿ ನಮ್ಮ ಪಾಂಡುಪುರದಲ್ಲಿ ಅಭ್ಯರ್ಥಿಯಾಗಿ ಮುಂದೆ ಭಾವಿ ನಮ್ಮ ಎಂಎಲ್ಎ ಆದಂತ ಡಾಕ್ಟರ್ ಇಂದ್ರೇಶ್ ಅವರೇ ಮತ್ತು ನನ್ನ ಅಕ್ಕನವರಾದಂತ ಶಿವರಾಮೇಗೌಡ್ರೆ ಮತ್ತು ನಮ್ಮೆಲ್ಲರಿಗೂ ಅತಿ ಹೆಚ್ಚಿನ ಪ್ರಿಯರು ಯಾರು ಹೇಳಿ, ಡಾಕ್ಟರ್ ಅಶ್ವಥ್ ನಾರಾಯಣ್ ಗೌಡ್ರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಇದೇ ಜಿಲ್ಲೆಯಲ್ಲಿ ಅವರು ಜನ್ಮ ಪಡೆದು ಅವರ ತಾಯಿ ಮನೆಯಲ್ಲಿ ಹೇಳಿ ಮಂಡ್ಯ, ಅವರು ಅತಿ ಹೆಚ್ಚಿನ ನಮ್ಮೆಲ್ಲರಿಗೂ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆ ಅಭಿನಂದನೆ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತಾ ಇದ್ದೀನಿ। ಮತ್ತೆ ನಮಗೆ ಸುರಾನಜಿ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಶಕ್ತಿ, ಅವರು ಈ ದಿನ ಮಂಡ್ಯದಲ್ಲಿ ನಮ್ಮ ಮೋದಿಜಿ ಅವರ ಕಾರ್ಯಕ್ರಮ, ಅಮಿತ್ ಶಾ ಅವರ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಮಂಡ್ಯ ಉಸ್ತುವಾರಾಗಿ ನಮ್ಮೆಲ್ಲರಿಗೂ 7ಕ್ಕೆ 7 ಸೀಟಿಗೆ ಶಕ್ತಿಯನ್ನು ತುಂಬುತ್ತಾ ಇರುವಂತ ಸುರಾನಜಿಗೂ ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ। ಮತ್ತೆ ನಮ್ಮ ಶ್ರೀರಂಗಪಟ್ಟಣ ಅಭ್ಯರ್ಥಿಗಳು, ನಿಮ್ಮ ಎಲ್ಲರೂ ಪ್ರೀತಿಸುವಂತ ನಮ್ಮ ನಮ್ಮ ಸಚ್ಚಿದಾನಂದ್ ಅವ್ರಿಗೂ ಅಭಿನಂದನೆ। ಅವ್ರಿಗೆ ಬರುವಂತ ದಿನಗಳಲ್ಲಿ ಅವರು ಶಾಸಕರಾಗಿ ಬರ್ತಾರೆ ಅಂತ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಮತ್ತೆ ನಮ್ಮ ಮಳವಳ್ಳಿ ಭಾಗದ ಅಭ್ಯರ್ಥಿಯಾದಂತ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ಮುನಿರಾಜ್ ಅವ್ರಿಗೂ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಇದು ಮದ್ದೂರು ಸ್ವಾಮೀಜಿ ಅವರು ಸಹ ತುಂಬಾ ದಿನದಿಂದ ಹಗಲು ಇರುಳು ದುಡಿದು ಅವರು ಸಹ ಅಭ್ಯರ್ಥಿಯನ್ನ ನಮ್ಮ ಪಕ್ಷದಿಂದ ಘೋಷಣೆ ಆಗಿದೆ, ಅವರು ಬರುವಂತ ದಿನಗಳಲ್ಲಿ ಶಾಸಕರಾಗ್ತಾರೆ ಅಂತ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಗುರುವೀರರೇ, ಇದು JDSನ ಭದ್ರಕೋಟೆ ಅಂತೇಳಿ ಇದುವರೆಗೂ ನಡೀತಾ ಇತ್ತು, ಭದ್ರಕೋಟೆ ಒಡೆದೋಗಿದೆ, ಭದ್ರಕೋಟೆ ಛಿದ್ರ ಛಿದ್ರ ಆಗುತ್ತೆ, 7ಕ್ಕೆ 7 ನಾವು ಗೆಲ್ಲುವಂತ ಶಕ್ತಿ ನಮ್ಗೆ ಈ ದಿನ ಶಕ್ತಿಯನ್ನು ತುಂಬೋದಕ್ಕೆ ನಮ್ಮ ವಿಪಿಯಿಂದ ಬಂದು ಅಧಿಕಾರಿ ನಮಗೆ ಶಕ್ತಿಯನ್ನು ತುಂಬಕ್ ಬಂದಿದ್ದಾರೆ, ನರೇಂದ್ರ ಮೋದಿ ಅವರು ಆಶೀರ್ವಾದ ಮಾಡೋಗಿದ್ದಾರೆ, ಅಮಿತ್ ಶಾ ಮಾಡೋಗಿದ್ದಾರೆ, ಈ ದಿನ ಗುರುಗಳು ಬಂದು ಪೂಜ್ಯ ಗುರುಗಳು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ನಾವು 7ಕ್ಕೆ 7 ಸೀಟನ್ನ ಗೆಲ್ಲೋದ್ರಲ್ಲಿ ಯಾವ ಭಯ ಇಲ್ಲ, ನೀವು ಅತಿ ಹೆಚ್ಚಿನ ಶಕ್ತಿಯನ್ನ ನಮ್ಮೆಲ್ಲರಿಗೂ ತುಂಬಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ। ನಮಸ್ಕಾರ, ಧನ್ಯವಾದಗಳು।